ಮುಸ್ಲಿಂ ಇಶ್ಯೂ ಅಲ್ಲ, ಅಲ್ಲಿ ಕ್ರಿಶ್ಚಿಯನ್ ಪ್ಯಾಲೆಸ್ಟಿನಿಯನ್ಸ್ ಇದ್ದಾರೆ. ಇಂಡಿಯಾ ಹಿಸ್ಟೋರಿಕಲಿ ಪ್ಯಾಲೆಸ್ಟೈನ್ನ ತುಂಬಾ ಸಪೋರ್ಟ್ ಮಾಡ್ತಾ ಇತ್ತು. 10 ವರ್ಷದಿಂದ ಇದು ಶಿಫ್ಟ್ ಆಗ್ತಾ ಇದೆ, BJP ಗವರ್ಮೆಂಟ್ ಬಂದಾಗಿಂದ ಇದು ಶಿಫ್ಟ್ ಆಗಿದೆ. ಸ್ವಲ್ಪ ಇಸ್ರೇಲ್ಗೆ ಜಾಸ್ತಿ ಸಪೋರ್ಟ್ ಆಗ್ತಾ ಇದೆ. ಈಗ ಸದ್ಯ ತುಂಬಾ ಅನ್ಯಾಯ ಆಗ್ತಾ ಇದೆ. ಅಲ್ಲಿ 5 ತಿಂಗಳಿಂದ 30,000 ಜನ ಸಾಯಿಸಿದ್ದಾರೆ. ನಾವು ಆರ್ಮ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಹೈದರಾಬಾದ್ ಅಲ್ಲಿ ಡ್ರೋನ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಈ ಮಹಾರಾಷ್ಟ್ರ ಅಲ್ಲಿ ಸ್ಮಾಲ್ ಆರ್ಮ್ಸ್ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ. ಅದೆಲ್ಲ ಇಲ್ಲೇ ಕಟ್ಬಿಟ್ಟು ಅಲ್ಲೋಗತ್ತೆ. ಅಲ್ಲೋಗ್ಬಿಟ್ಟು ಮಕ್ಕಳನ್ನ ಹೆಂಗಸನ ಎಲ್ಲಾನು ಸಾಯಿಸ್ತಾ ಇದ್ದಾರೆ. ಇವರು ಆರ್ಮ್ಸ್ ಮಾಡ್ತಾರೆ, ಮಕ್ಕಳು ಸಾಯಿಸ್ತಾರೆ, ಅಪೋಸ್ ಮಾಡಿದ್ರೆ ಆಂಟಿ ನ್ಯಾಷನಲ್, ದೇಶದ್ರೋಹ. ಸೊ ಅದೆಲ್ಲ ಹೇಳ್ತಾರೆ, ಭಯ ಪಡಬಾರ್ದು, ಮಾಡ್ತಾ ಇರ್ಬೇಕು. ಇಂಡಿಯಾ ಅಲ್ಲಿ ಈ ಪ್ಯಾಲೆಸ್ಟೈನ್ ಇಶ್ಯೂನ ಈ ಮುಸ್ಲಿಮ್ಸ್ ಜೂಯಿಶ್ ತರ ಪ್ರೆಸೆಂಟ್ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಯಾಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ? ಬಿಕಾಸ್ ಇವರು ಆಂಟಿ ಮುಸ್ಲಿಂ, ಆಂಟಿ ಪ್ಯಾಲೆಸ್ಟೈನ್ ಅಂತ ಈಸಿಯಾಗಿ ಪ್ರೆಸೆಂಟ್ ಮಾಡ್ಬೋದು. ಆಮೇಲೆ ಇವ್ರು ಮೋದಿ ರಿಲೇಷನ್ಸ್ ಮಾಡ್ಬೋದು ಇಸ್ರೇಲ್ ಜೊತೆ. ನಾವು ಎಲ್ಲ ದೇಶಕ್ಕಿಂತ ಜಾಸ್ತಿ ರಿಲೇಷನ್ಸ್ ಮಾಡೋದು ಇಸ್ರೇಲ್, ಎಲ್ಲ ದೇಶಕ್ಕಿಂತ ಜಾಸ್ತಿ ನಾವೇ ಕೊಂಡ್ಕೊಳ್ಳೋದು ಜಾಸ್ತಿ. 45% ಕೊಂಡ್ಕೊತೀವಿ ಅವರು ಡ್ರೋನ್ಸ್ ವೆಪನ್ಸ್ ಎಲ್ಲ ಕೊಂಡ್ಕೊಳ್ಳೋದು ನಾವೇ. ಬಟ್ ಪ್ಯಾಲೆಸ್ಟೈನ್ ಮುಸ್ಲಿಂ ಇಶ್ಯೂ ಅಲ್ಲ, ಅಲ್ಲಿ ಕ್ರಿಶ್ಚಿಯನ್ ಪ್ಯಾಲೆಸ್ಟೀನಿಯನ್ಸ್ ಇದ್ದಾರೆ. ಮುಂಚೆ PLO ಅಂತ ಇತ್ತು, ಪ್ಯಾಲೆಸ್ಟೀನ್ ಲಿಬರೇಷನ್ ಆರ್ಗನೈಸೇಷನ್. ಯಾಸರ್ ಅರಫಾತ್ ಲೀಡರ್ ಆಗಿದ್ದ. ಫಾತಾ ಮೇನ್ ಫ್ಯಾಕ್ಷನ್ ಫಾತಾ, ಅದು ಸೆಕ್ಯುಲರ್ ಆರ್ಗನೈಸೇಷನ್, ಮುಸ್ಲಿಂ ಆರ್ಗನೈಸೇಷನ್ ಅಲ್ಲ. ಸೆಕೆಂಡ್ ಬಿಗ್ಗೆಸ್ಟ್ ಗ್ರೂಪ್ ಯಾವುದು? PFLP ಅಂತ, ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ಟೈನ್. ಅದು ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಗ್ರೂಪ್, ಸೆಕ್ಯುಲರ್ ಆರ್ಗನೈಸೇಷನ್. ಕ್ರಿಶ್ಚಿಯನ್ ಶುರು ಮಾಡಿದ್ದನ್ನ, ಜಾರ್ಜ್ ಹಬಾಷ್ ಅಂತ ಒಂದು ಕ್ರಿಶ್ಚಿಯನ್ ಶುರು ಮಾಡಿದ್ದನ್ನ. ಸೊ ಅಲ್ಲಿ ಪ್ಯಾಲೆಸ್ಟೀನ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಸೆಕ್ಯುಲರ್ ಪ್ಯಾಲೆಸ್ಟೀನ್ ಇದ್ದಾರೆ. ಇದು ಮುಸ್ಲಿಂ ಸ್ಟ್ರಗಲ್ ಅಲ್ಲ, ಮುಸ್ಲಿಮ್ಸು ಇದ್ದಾರೆ, ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈ ಮುಸ್ಲಿಂ ಹಮಾಸ್ ಎಲ್ಲ 1990s ಮುಂಚೆ ಇಲ್ಲೇ ಇಲ್ಲ, 1990s ಜಾಸ್ತಿ ಆಗಿದ್ದು. ಅಂಡ್ ಬಟ್ ಅವ್ರ ಆ ಸ್ಟ್ರಗಲ್ ಮುಸ್ಲಿಮ್ಸ್ ಆದ್ರೂ ಅವರು ಮುಸ್ಲಿಂ ಸ್ಟ್ರಗಲ್ ಅಂತ ಅಲ್ಲ. ಅವ್ರು ಕ್ರಿಶ್ಚಿಯನ್ಸು ಬಾಂಬ್ ಮಾಡ್ತಾ ಇದ್ದಾರೆ, ಚರ್ಚಸ್ಸು ಬಾಂಬ್ ಮಾಡ್ತಾ ಇದ್ದಾರೆ ಗಾಜಾಲಿ. 1000 ಕ್ರಿಶ್ಚಿಯನ್ಸ್ ಇದ್ದಾರೆ ಅಲ್ಲಿ, ಅವರು ಬಾಂಬ್ ಮಾಡ್ತಾ ಇದ್ದಾರೆ. ಸೊ ಈ ಮುಸ್ಲಿಂ ಇಶ್ಯೂ ಅಲ್ಲ. ಎಲ್ಲ ದೇಶದಲ್ಲಿ ನೋಡ್ರೆ, ನೋಡಿ ಲಂಡನ್ ಅಲ್ಲಿ 10 ಲಕ್ಷ ಜನ ಆಚೆ ಬಂದ್ರು, ಅರ್ಧಕ್ಕರ್ಧ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಜೂಸು ಎಲ್ಲ ಬಂದ್ರು ಆಚೆ ಕಡೆ. ಸೊ ಮುಸ್ಲಿಂ ಇಶ್ಯೂ ಅಂತ ಫ್ರೇಮ್ ಮಾಡಬಾರ್ದು. ಈ ಯಾಕೆ ಇದು ಇಂಪಾರ್ಟೆಂಟ್, ಇದು ಈ ಡಾಕ್ ವರ್ಕರ್ಸ್ ಮಾಡಿರೋದು? ಬಿಕಾಸ್ ಅವ್ರು ಫ್ರೇಮ್ ಮಾಡ್ತಾ ಇದ್ರು, ನಾವು ಹ್ಯೂಮನ್ಸು, ಇವ್ರಿಗೆ ಹಿಂಸೆ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಇವ್ರಿಗೆ ಅನ್ಯಾಯ ಆಗ್ತಾ ಇದೆ, ಹಂಗೆ ನೋಡ್ತಾ ಇದೆ. ಹ್ಯೂಮನ್ಸ್ ಹ್ಯೂಮನ್ಸ್, ನಾವು ಹ್ಯೂಮನ್ಸ್, ಅವರು ಹ್ಯೂಮನ್ಸ್. ಬಟ್ ಅವರು ಇವ್ರು ಮುಸ್ಲಿಮ್ಸು, ನಾವು ಹಿಂದೂಸ್ ಅಂತ ನೋಡ್ತಾ ಇಲ್ಲ. ನೋಡಿ, ಯಾಕೆ ಇಂಡಿಯಾ ಸೆಂಟ್ರಲ್ ರೋಲ್ ಯಾಕೆ ಇಂಡಿಯಾ ಪ್ಲೇ ಮಾಡ್ತಾ ಇದೆ ಇಲ್ಲಿ, ಯಾಕೆ ಅಷ್ಟು ಇಂಪಾರ್ಟೆಂಟ್ ಇಸ್ರೇಲ್ಗೆ ಅಂತ ಹೇಳ್ತೀನಿ. ಈ ರೆಡ್ ಸಿಯಲ್ಲಿ ಬ್ಲಾಕೇಡ್ ಆಗ್ತಾ ಇದೆ ಈಗ. ಯಾಕೆ? ಅನ್ಸರ್ ಅಲ್ಲ, ಹುಟಿ ಯಮನಿ ಮಿಲಿಷಾ, ಬಟ್ ಅವರು ಆರ್ಮಿ ಅಲ್ಲಿ. ಈ ಪ್ಯಾಲೆಸ್ಟೀನಿಯನ್ಸ್ಗೆ ಅನ್ಯಾಯ ಆಗಬಾರ್ದು ಅಂತ ಬ್ಲಾಕ್ ಮಾಡ್ತಾ ಇದೆ ಎಲ್ಲ ಶಿಪ್ಸ್ನ. ಸೊ ಇಸ್ರೇಲ್ ಈಸಿಯಾಗಿ ಬರ್ತಾ ಇಲ್ಲ, ಈ ಗುಡ್ಸು ವೆಪನ್ಸು ಎಲ್ಲ ಈಸಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ಇಂಡಿಯಾ ಸೆಂಟ್ರಲ್ ರೋಲ್ ಮಾಡ್ತಾ ಇದೆ. ಇಂಡಿಯಾದ ಪೋರ್ಟ್ ಇಂದ ತಗೊಂಡ್ಬಿಟ್ಟು ಈ UAE ಹೋಗ್ಬಿಟ್ಟು ಸೌದಿಗೆ ಹೋಗ್ಬಿಟ್ಟು ಅಲ್ಲಿನ ಲ್ಯಾಂಡ್ ಇಂದ ತಗೊಂಡೋಗ್ತಾ ಇದ್ದಾರೆ. ಸೊ ಅದಕ್ಕೆ ಇಸ್ರೇಲ್ ಇಂಡಿಯಾ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ? ಬಿಕಾಸ್ ರೆಡ್ ಸಿ ಬ್ಲಾಕೇಡ್ ಆಗ್ತಾ ಇದೆ. ಅದಕ್ಕೆ ಈ ಆಕ್ಷನ್ ಮಾಡಿರೋದು, ಈ ಯೂನಿಯನ್ ಪೋರ್ಟ್ ವರ್ಕರ್ಸ್ ಯೂನಿಯನ್ ಆಕ್ಷನ್ ಮಾಡಿರೋದು ಎಸ್ ನಿನ್ನೆ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ನಾವು ನಮ್ ಈಗ ಇಂಡಿಯಾ ಯೂಸ್ ಮಾಡ್ತಾ ಇದೆ. ಯಾಕೆ ಇಂಡಿಯಾ ಯೂಸ್ ಮಾಡ್ತಾ ಇದೆ? ಇದು ಸಫರಿಂಗ್ ಜಾಸ್ತಿ ಮಾಡಕ್ಕೆ, ಇದು ಅನ್ಯಾಯ ಜಾಸ್ತಿ ಮಾಡಕ್ಕೆ, ಪ್ಯಾಲೆಸ್ಟೀನಿಯನ್ಸ್ ನ ಬಾಂಬ್ ಮಾಡಕ್ಕೆ, ಸಾಯಿಸಕ್ಕೆ ಎಲ್ಲ ಈಸಿಯಾಗಿ ಮಾಡಕ್ಕೆ. ಸೊ ನಾವು ಅದಕ್ಕೆ ನಿಲ್ಸಕ್ಕೆ ಇದು ಪೋರ್ಟ್ ವರ್ಕರ್ಸ್ ರಿಫ್ಯೂಸಲ್ ಮಾಡಿರೋದ್ರ ಮೇಲೆ. ಇಂಡಿಯಾ ಹಿಸ್ಟೋರಿಕಲಿ ಪ್ಯಾಲೆಸ್ಟೈನ್ ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. 1970s 1980s ಅಲ್ಲಿ ನಾನ್ ಅಲೈನ್ ಮೂವ್ಮೆಂಟ್, ಇಂದಿರಾ ಗಾಂಧಿ, ಇವರೆಲ್ಲರು, ನೆಹರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ಯಾಲೆಸ್ಟೈನ್ ನ. 10 ವರ್ಷದಿಂದ ಇದು ಶಿಫ್ಟ್ ಆಗ್ತಾ ಇದೆ. BJP ಗವರ್ಮೆಂಟ್ ಬಂದಾಗಿಂದ ಇದು ಶಿಫ್ಟ್ ಆಗಿದೆ. ಸ್ವಲ್ಪ ಇಸ್ರೇಲ್ಗೆ ಜಾಸ್ತಿ ಸಪೋರ್ಟ್ ಆಗ್ತಾ ಇದೆ. ಬಟ್ ಹಿಸ್ಟೋರಿಕಲಿ ನಾವು ಇಂಡಿಯಾ ತುಂಬಾ ಪ್ಯಾಲೆಸ್ಟೀನಿಯನ್ಸೇ ಸಪೋರ್ಟ್ ಮಾಡ್ತಾರೆ. ಅವ್ರ ಎಂಬಸಿ ಎಂಬಸಿ ಕಟ್ಟೋದು, ಅಲ್ಲಿ ವಿಸಿಟ್ ಮಾಡೋದು. ಬಟ್ ಹಿಸ್ಟೋರಿಕಲಿ ಯಾಕೆ ಸಪೋರ್ಟ್ ಮಾಡಬೇಕು? ಬಿಕಾಸ್ ನಮಗೂ ಕಲೋನಿಯಲಿಸಮ್ ಆಯಿತು. ಬ್ರಿಟನ್ ನಮ್ಮ ಇಂಡಿಯಾನು ಕಾಲನೈಸ್ ಮಾಡಿದ್ರು. ಆ ಕಲೋನಿಯಲ್, ಆಂಟಿ ಕಲೋನಿಯಲ್ ಮೂವ್ಮೆಂಟ್ಸ್ ಎಲ್ಲ ಕಡೆ ಇತ್ತು. ಆಂಟಿ ಕಲೋನಿಯಲ್ ಮೂವ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ರು. ನಾವು ಐರಿಷ್ ಕಲೋನಿಯಲಿಸಮ್ ಅಪೋಸ್ ಮಾಡ್ತಾ ಇದ್ವಿ, ಐರ್ಲೆಂಡ್ ಇಂದ ನಮ್ ಅಪೋಸ್ ಮಾಡ್ತಾ ಇದ್ರು, ಆಫ್ರಿಕನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ವಿ ಕಲೋನಿಯಲಿಸಮ್ ಅಪೋಸ್ ಮಾಡಕ್ಕೆ. ಕೊನೆ ದೇಶ ಕಲೋನಿಯಲಿಸಮ್ ಇರೋದು ಪ್ಯಾಲೆಸ್ಟೈನ್. ಆ ಪ್ಯಾಲೆಸ್ಟೀನಿಯನ್ ಕಲೋನಿಯಲಿಸಮ್ 75 ಇಯರ್ಸ್ ಇಂದ ಇದೆ, ಸೆಟ್ಲರ್ ಕಲೋನಿಯಲಿಸಮ್ ಅಂತ. ತುಂಬಾ
ಹಿಂಸೆ ಆಗ್ತಾ ಇದೆ ಇವ್ರು ಪ್ಯಾಲೆಸ್ಟೀನಿಯನ್ಸ್ಗೆ, ನಮ್ ಸಾಲಿಡಾರಿಟಿ ಮಾಡೋದು ನಮ್ಗೂ ತೋರಿಸಿದ್ರು ಮುಂಚೆ, ನಮ್ ಕಲೋನಿಯಲಿಸಮ್ ಇದ್ದಾಗ ಕಾಲನೈಸ್ ಪೀಪಲ್ ಎಲ್ಲ ಕಡೆ ನಮಗೂ ಸಾಲಿಡಾರಿಟಿ ತೋರಿಸಿದ್ರು, ನಾವು ಈಗ ಪ್ಯಾಲೆಸ್ಟೀನಿಯನ್ಸ್ಗೆ ತೋರಿಸ್ಬೇಕು, ಹಂಗೆ ಅವ್ರಿಗೆ ಸ್ಟ್ರೆಂತ್ ಬರೋದು ನಮಗೂ ಸ್ಟ್ರೆಂತ್ ಬರುತ್ತೆ. ಈಗ ಸದ್ಯ ತುಂಬ ಅನ್ಯಾಯ ಆಗ್ತಾ ಇದೆ, ಅಲ್ಲಿ 5 ತಿಂಗಳಿಂದ 30,000 ಜನ ಸಾಯಿಸಿದ್ದಾರೆ, 5 ತಿಂಗಳಲ್ಲಿ 14,000 ಮಕ್ಕಳು ಸಾಯಿಸಿದ್ದಾರೆ, 12,000 ಮಕ್ಕಳು ಆಂಪ್ಯುಟೇಟ್ ಮಾಡಿದೆ, ಆನಸ್ಥೀಸಿಯನ್ನು ಕೊಟ್ಟಿಲ್ಲ ಅವ್ರಿಗೆ, ಈ ಇನ್ನೊಂದು 10,000 ಜನ ಸಿಗಾಕಣಿಯಾರೆ ಬಿಲ್ಡಿಂಗ್ ಕೆಳಗೆ ಸಿಗಾಕಣಿಯಾರೆ, ಅವ್ರ ಲೆಕ್ಕನೇ ಇಲ್ಲ. ಡಿಸ್ಪ್ಲೇಸ್ಮೆಂಟು, ಬಾಂಬಿಂಗು, ಸ್ಟಾರ್ವೇಷನ್ನು, ಇದು ಜನಸೈಡ್ ಅಂತ ಕರೆದಿದ್ದಾರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. 1 ತಿಂಗಳಿಂದ ತುಂಬ ಅನ್ಯಾಯ ಆಗ್ತಾ ಇದೆ ಅವ್ರ ಜನಕ್ಕೆ. ಆ್ಯಂಡ್ ಅವ್ರಿಗೆ ಆರ್ಮಿನೂ ಇಲ್ಲ, ಅವ್ರಿಗೆ ವೆಪನ್ಸು ತೊಗೊಂಡು ಬರೋಕ್ಕಾಗಲ್ಲ, ಒಳಗಡೆ ಡಿಫೆನ್ಸೇ ಮಾಡೋಕ್ಕಾಗಲ್ಲ, ಮೇಲಿಂದ ಬಾಂಬ್ ಮಾಡಿಬಿಟ್ಟು ಎಲ್ಲರೂ ಸಾಯಿಸ್ತಾ ಇದ್ದಾರೆ. ಸೊ ನಮಗೆ ರೆಸಿಸ್ಟೆನ್ಸ್ ಹೆಂಗಾಗೋದು? ಈ 1980s ಸೌತ್ ಆಫ್ರಿಕಾದಲ್ಲಿ ಅಪಾರ್ಟ್ಹೈಡ್ ಇತ್ತು ಸಿಸ್ಟಮ್, ರೇಸಲ್ ಅಪಾರ್ಟ್ಹೈಡ್ ಅಂತ ಸಿಸ್ಟಮ್ ಇತ್ತು. ಬೇರೆ ಬೇರೆ ದೇಶಗಳು ಅವ್ರ ಜೊತೆಗೆ ಸಾಲಿಡಾರಿಟಿ ತೋರಿಸ್ತಾ ಇದ್ರು ರೆಸಿಸ್ಟೆನ್ಸ್ ಮಾಡೋಕ್ಕೆ, ಅದಕ್ಕೆ ಅವ್ರು ಗೆದ್ದರು 1990s ಗೆದ್ದರು. ಪ್ಯಾಲೆಸ್ಟೈನಲ್ಲೂ ಆಗ್ತಾ ಇದೆ ಈಗ, ಎಲ್ಲ ಬೇರೆ ಬೇರೆ ದೇಶ ಸಾಲಿಡಾರಿಟಿ ತೋರಿಸ್ತಾ ಇದ್ದಾರೆ, ಬಿಕಾಸ್ ಆ ಹಿಂಸೆ ತುಂಬ ಜಾಸ್ತಿ ಆಗ್ತಾ ಇದೆ, ಅನ್ಯಾಯ ತುಂಬ ಜಾಸ್ತಿ ಆಗ್ತಾ ಇದೆ ಪ್ಯಾಲೆಸ್ಟೈನ್ ಜನಕ್ಕೆ. ಸೊ ನಾವು ಮಾಡೋದು ಏನು, ಈ ನಮ್ಮ ಸರ್ಕಾರ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದೆ, ಬಟ್ ಜನ ಕಾರ್ಮಿಕರು ಕೆಲಸದವರು ಪೀಪಲ್ ಯಾರು ಸಪೋರ್ಟ್ ಮಾಡ್ತಾರೆ, ಪ್ಯಾಲೆಸ್ಟೈನ್ ಸಪೋರ್ಟ್ ಮಾಡ್ತಾರೆ. ಸೌತ್ ಇಂಡಿಯಾ ಎಸ್ಪೆಷಲಿ ನಾವು ಹಿಸ್ಟೋರಿಕಲಿ ತುಂಬ ಈಗಲೂ ನಾವು ಪ್ಯಾಲೆಸ್ಟೈನ್ ಸಪೋರ್ಟ್ ಮಾಡ್ತೀವಿ. ಸೊ ಬೇರೆ ಬೇರೆ ದೇಶ ಕಾರ್ಮಿಕರು ಕೆಲಸದವರು ಏನ್ ಮಾಡಿದ್ದಾರೆ, ಬಾರ್ಸಲೋನಲ್ಲಿ ಇವ್ರು ಡಾಕ್ ವರ್ಕರ್ಸ್ ಪೋರ್ಟ್ ವರ್ಕರ್ಸ್ ಮಾಡ್ತಾರಲ್ಲ, ನಾವು ಇಸ್ರೇಲಿ ಆರ್ಮ್ಸ್ ಮೂವ್ ಮಾಡಲ್ಲ ಅಂತ ಹೇಳಿದ್ರು 3 ತಿಂಗಳ ಹಿಂದೆ. ಆಮೇಲೆ ಸ್ಪೇನ್ ಗವರ್ಮೆಂಟು, ಬಾರ್ಸಲೋನಾ ಸ್ಪೇನ್ ಅಲ್ಲಿ ಇದೆ, ಸ್ಪೇನ್ ಗವರ್ಮೆಂಟು ಹೇಳಿದ್ರು ನಾವು ಮೂವ್ ಮಾಡಲ್ಲ ಏನು ಅಂತು, ಬಿಕಾಸ್ ಅವ್ರು ಇದು ಕೆಲಸದವ್ರು ಮೊದಲು ಮಾಡಿದ್ರು ಆಮೇಲೆ ಸರ್ಕಾರ ಮಾಡಿದ್ರು. ಬೆಲ್ಜಿಯಂ ಅಲ್ಲೂ ನೋಡಿ, ಅವರು ಟ್ರೇಡ್ ಯೂನಿಯನ್ಸ್, ದೊಡ್ಡ 3 ಟ್ರೇಡ್ ಯೂನಿಯನ್ ಟ್ರಾನ್ಸ್ಪೋರ್ಟ್ ಯೂನಿಯನ್ಸ್, ನಾವು ಮೂವ್ ಮಾಡಲ್ಲ ಆರ್ಮ್ಸ್, ಮೂವ್ ಮಾಡಲ್ಲ ಇಸ್ರೇಲ್, ಇದು ಮಾಡ್ತಾರೆ ತುಂಬ ಹಿಂಸೆ ಜನಕ್ಕೆ, ತುಂಬ ಹಿಂಸೆ, ನಾವು ಮಾಡಲ್ಲ ಮೂವ್ ಮಾಡಲ್ಲ ಅಂದ್ಬಿಟ್ರು. 1 ತಿಂಗಳಾದ್ಮೇಲೆ ಗವರ್ಮೆಂಟು ಹೇಳಿದ್ರು ನಾವು ಏನು ಮೂವ್ ಮಾಡಲ್ಲ ಅಂತ. ಈಗ ಇಂಡಿಯಾಲಿ ನಿನ್ನೆ ತಾನೇ ಅನೌನ್ಸ್ಮೆಂಟ್ ಆಯಿತು, ಇದು ವಾಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ಅಂತ, 11 ಪೋರ್ಟ್ ಡಾಕ್ ವರ್ಕ್ ಡಾಕ್ಸ್ ಪೋರ್ಟ್ಸ್ ಇಂಡಿಯಾಲಿ, 13 ಟೋಟಲ್ ಡೀಪ್ ವಾಟರ್ ಪೋರ್ಟ್ ಇದೆ, 11 ಇಲ್ಲಿ ಮೆಂಬರ್ಶಿಪ್ ಇದೆ. ಅವರು ನಾವು ಮುಟ್ಟಲ್ಲ, ಆರ್ಮ್ಸ್ ಮುಟ್ಟಲ್ಲ, ಬಾಂಬ್ ಮುಟ್ಟಲ್ಲ, ಈ ಬಾಂಬ್ಸು, ಈ ಡ್ರೋನ್ಸು, ಈ ಬುಲೆಟ್ಸು, ಈ ಗನ್ಸು, ಏನಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಮಕ್ಕಳಿಗೆ ಹಿಂಸೆ ಆಗ್ತಿದೆ, ಹೆಂಗಸರಿಗೆ ಹಿಂಸೆ ಆಗ್ತಾ ಇದೆ. ಅದಕ್ಕೆ ನಾವು ಮೂವ್ ಮಾಡಲ್ಲ, ನಾವು ಮುಟ್ಟಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಆ ಅನೌನ್ಸ್ಮೆಂಟ್ ತುಂಬ ಇಂಪಾರ್ಟೆಂಟು, ಯಾಕೆ ಅಲ್ಲಿ ಪ್ಯಾಲೆಸ್ಟೈನಲ್ಲಿ ಮಕ್ಕಳು ಹೆಂಗಸು ಜನ ಕೇಳಿಸ್ತತೆ, ಯಾರೋ ನೋಡ್ತಾ ಇದಾರೆ, ಯಾರೋ ನಮಗೆ ತೋರಿಸ್ತಾ ಇದಾರೆ, ಸಾಲಿಡಾರಿಟಿ ತೋರಿಸ್ತಾ ಇದಾರೆ. ಪ್ಲಸ್ ಇಸ್ರೇಲ್ ಬಿಗ್ಗೆಸ್ಟ್ ಸಪೋರ್ಟ್, ಬಿಗ್ಗೆಸ್ಟ್ ಪರ್ಚೇಸ್ ಮಾಡೋರು ಯಾರು, 45% ಯಾರು ಕೊಂಡ್ಕೋತಾರೆ, ಇಂಡಿಯಾ. ನಾವು 45% ಎಲ್ಲ ದೇಶಕ್ಕಿಂತ ಜಾಸ್ತಿ ಆರ್ಮ್ಸ್ ಕೊಂಡ್ಕೊಳ್ಳೋದೇ ನಾವೇ ಇಸ್ರೇಲಿಂದ. ಸೊ ಈ ತರ ಆಕ್ಷನ್ ಆದ್ರೆ ನಿಜವಾದ ಜೆನ್ಯೂನ್ ಸಪೋರ್ಟ್ ಆಗುತ್ತೆ. ಸೊ ನೋಡೋಣ, ನಿನ್ನೆ ತಾನೇ ಅನೌನ್ಸ್ ಆಗಿದ್ದಾರೆ, ಸೊ ಏನಾಗತ್ತೆ ನೋಡ್ಬೇಕು. ಮೋಸ್ಟ್ಲಿ ಇಂಡಿಯಾ ಏನಾಗ್ತಾ ಇದೆ, ಇಂಡಿಯಾಲಿ ಆರ್ಮ್ಸ್ ಕೊಂಡ್ಕೋತಾ ಇದೀವಿ, ಆ ದುಡ್ಡು ತಗೊಂಡ್ಬಿಟ್ಟು ಅವರು ಹಿಂಸೆ ಮಾಡ್ತಾ ಇದ್ದಾರೆ, ಅದು ಮೊದಲೇದು. ಎರಡನೇದಾಗಿ ನಾವು ಆರ್ಮ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಹೈದರಾಬಾದ್ ಅಲ್ಲಿ ಡ್ರೋನ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಶುರು ಮಾಡಿದ್ದಾರೆ, ಈ ಮಹಾರಾಷ್ಟ್ರ ಅಲ್ಲಿ ಸ್ಮಾಲ್ ಆರ್ಮ್ಸ್ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ, ಅದೆಲ್ಲ ಇಲ್ಲೇ ಕಟ್ಬಿಟ್ಟು ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಮಕ್ಕಳನ್ನ ಹೆಂಗಸನ ಎಲ್ಲಾನು ಸಾಯಿಸ್ತಾ ಇದ್ದಾರೆ. ನಾವು ಮೋಸ್ಟ್ಲಿ ಈ 2 ಥಿಂಗ್ಸ್ ನಾವು ಕೊಂಡ್ಕೋಬಾರ್ದು, ಇಸ್ರೇಲಿಂದ ಕೊಂಡ್ಕೋ ದುಡ್ಡು ಕೊಡಬಾರ್ದು, ಇಸ್ರೇಲ್ಗೆ ವೆಪನ್ಸ್ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಕಳಿಸ್ಬಾರ್ದು. ಇಲ್ಲಿ ಕರ್ನಾಟಕ ಅಲ್ಲಿ ಬೆಂಗಳೂರಲ್ಲಿ ಏವಿಯೇಷನ್ ಇಂಡಸ್ಟ್ರಿ ಬರೀ ಇಸ್ರೇಲ್ಗೆ ಕಟ್ತಾರೆ, ಏವಿಯೇಷನ್ ಸರ್ವೇಲೆನ್ಸ್ ಬೆಂಗಳೂರಲ್ಲೇ ಮಾಡ್ತೀವಿ, ಅದೆಲ್ಲ ಎಲ್ಲಿ ಹೋಗುತ್ತೆ, ಇಸ್ರೇಲ್ಗೆ ಹೋಗುತ್ತೆ, ಅದು ತೊಗೊಂಡ್ಬಿಟ್ಟು ಹಿಂಸೆ ಮಾಡ್ತಾರೆ ಪ್ಯಾಲೆಸ್ಟೀನಿಯನ್ಸ್ಗೆ. ಸೊ ನಾವು ಸಾಲಿಡಾರಿಟಿ ಹೆಂಗ್ ತೋರಿಸೋದು? ಇವ್ರು ಪೋರ್ಟ್ ವರ್ಕರ್ಸ್ ತೋರಿಸಿದಾರಲ್ಲ, ಇದು ವಾಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್, ಅವರೇ ತೋರಿಸಿದ್ರೆ ಹೆಂಗ್ ಮಾಡೋದು ಅಂತ. ನಾವು ಅದ್ ಕಂಟಿನ್ಯೂ ಮಾಡಬೇಕು, ಬಿಕಾಸ್ ಮಾಡದೇ ಇದ್ರೆ ಇವ್ರು ಇಸ್ರೇಲ್ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಏನು ಅವ್ರಿಗೆ ಅಕ್ಟೋಬರ್ 7 ಯಾಕೆ ಆಯ್ತು, ಅಕ್ಟೋಬರ್ 7 ಅಲ್ಲಿ ಇದು ಪ್ಯಾಲೆಸ್ಟೀನಿಯನ್ಸ್ ರೆಸಿಸ್ಟ್ ಮಾಡ್ತು,
ಏನಾಯ್ತು ಯಾಕೆ, ಗಾಂಧಿಯನ್ ಸತ್ಯಾಗ್ರಹ ತರ 75 ಇಯರ್ಸ್ ಇಂದ ಅವರು ಆಕ್ಯುಪೇಷನ್ ಅಲ್ಲಿ ಅವ್ರ ಸ್ಟಾರ್ಟ್ ಮಾಡ್ತಾ ಇದಾರೆ, ಅವ್ರ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ. ಬಟ್ ಏನು ಯಾಕಾಯ್ತು ಅಕ್ಟೋಬರ್ ಸೆವೆಂತ್ ಸತ್ಯಾಗ್ರಹ? ಎಲ್ಲರಿಗೂ ತೋರ್ಸಕ್ಕೆ, ಎಲ್ಲ ದೇಶದಲ್ಲಿ ತೋರ್ಸಕ್ಕೆ ಏನ್ ಯಾತರ ಹಾರ್ಮ್ ಮಾಡ್ತಾ ಇದೆ ಅಂತ ತೋರ್ಸಕ್ಕೆ. ಸೊ ಈಗ ತೋರ್ಸಿದರೆ ಅವ್ರಿಗೆ ಅವ್ರಿಗೆ ಆರ್ಮಿ ಇಲ್ಲ, ಅವ್ರಿಗೆ ವೆಪನ್ಸ್ ಇಲ್ಲ. ಸೊ ಇಸ್ರೇಲ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನಾವು ರೆಸಿಸ್ಟ್ ಮಾಡ್ಬೇಕು. ಈ ಡಾಕ್ ವರ್ಕರ್ ಮಾಡಿದಾರಲ್ಲ, ಹಂಗೆ ನಾವು ಮಾಡ್ಬೇಕು. 100 ವರ್ಷ ಆಕ್ಯುಪೇಷನ್ ಇಲ್ಲಿತ್ತು ಇಂಡಿಯಾ, ಬ್ರಿಟಿಷ್ ಆಕ್ಯುಪೇಷನ್. ನಾವು ಈಗ ಆಕ್ಯುಪೈಯರ್ ಜೊತೆ ಐಡೆಂಟಿಫೈ ಮಾಡ್ತಾ ಇದೀವಿ. ನಮ್ ಸರ್ಕಾರ ಆಕ್ಯುಪೈಯರ್ ಜೊತೆ ಕಾಲನೈಸರ್ ಜೊತೆ ಐಡೆಂಟಿಫೈ ಮಾಡ್ತಾ ಇದೀವಿ. ಪ್ಯಾಲೆಸ್ಟಿನಿಯನ್ ಸಪೋರ್ಟ್ ಮಾಡೋದು ನಮ್ ನ್ಯಾಚುರಲ್ ಆಗಿ ಬರುತ್ತೆ, ಅಫ್ಕೋರ್ಸ್ ನಾವು ಮಾಡ್ತೀವಿ. ಅದೆಲ್ಲ ಅರೆಸ್ಟ್ ಮಾಡೋದು ಇಲ್ಲ, ಎನ್ಕರೇಜ್ ಮಾಡಬೇಕು. ಮಾಡಿದ್ರೆ ಅದೇ ನಾವು ನೋಡಿದೀವಲ್ಲ, ಈ ಫಾರ್ಮರ್ಸ್ ಪ್ರೊಟೆಸ್ಟ್, ದೇಶದ್ರೋಹ, ಆಂಟಿ ನ್ಯಾಷನಲ್ ಅಂತ ಮಾಡಿದ್ರು, ಅವ್ರ ಆಮೇಲೆ ಗೆದ್ರು. ಸ್ಟೂಡೆಂಟ್ ಪ್ರೊಟೆಸ್ಟ್, ದೇಶದ್ರೋಹ, ಆಂಟಿ ನ್ಯಾಷನಲ್ ಅಂದ್ಬಿಟ್ಟು ಮಾಡ್ತಾರೆ. ಫೆಮಿನಿಸ್ಟ್ ಯಾರ್ ಪ್ರೊಟೆಸ್ಟ್, ಸ್ಟೂಡೆಂಟ್ಸ್ ಆಗಿ, ದಲಿತ್ಸ್ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಯಾರಾದ್ರೂ ಹೇಳ್ತಾರೆ. ಸೊ ಅದ್ ಭಯ ಪಟ್ಬಾರ್ದು. ಈ ದೇಶ ಅದೇ ಅವ್ರ ಕೆಲಸ. ಅಪೋಸ್ ಮಾಡಿದ್ರೆ ಆಂಟಿ ನ್ಯಾಷನಲ್, ಇವರು ಆರ್ಮ್ಸ್ ಮಾಡ್ತಾರೆ, ಮಕ್ಕಳು ಸಾಯಿಸ್ತಾರೆ, ಅಪೋಸ್ ಮಾಡಿದ್ರೆ ಆಂಟಿ ನ್ಯಾಷನಲ್, ದೇಶದ್ರೋಹ. ಸೊ ಅದೆಲ್ಲ ಹೇಳ್ತಾರೆ, ಭಯ ಪಡ್ಬಾರ್ದು, ಮಾಡ್ತಾ ಇರ್ಬೇಕು.